ಸರ್ ಹಾಗಿದ್ರೆ ಫ್ರೆಂಡ್ಶಿಪ್ ಮುಳು ಆಯ್ತಾ? ಮುಳು ಅಂದ್ರೆ ಫ್ರೆಂಡ್ಶಿಪ್ ಏನಾದರೂ ಅವ್ರಿಗೆ ಎಫೆಕ್ಟ್ ಆಯ್ತಾ ಒನ್ ಪಾಯಿಂಟ್ ಆಫ್ ವ್ಯೂ? ಹೌದು ಹೌದು, ದಟ್ ಆ ಫ್ರೆಂಡ್ಶಿಪ್ ಕೆಲವು ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಎಫೆಕ್ಟ್ ಆಗಿದೆ. ಸೊ ಫಿನಾಲೆಯಿಂದ ಟಿವಿ ಸೀಸನ್ 9 ಹೋಗಲಿಲ್ಲ, ಬಟ್ ಈಸ್ ಅ ಫಿನಾಲೆ ಕಂಟೆಸ್ಟೆಂಟ್ ಆಫ್ ಓಟಿಟಿ. ಕನ್ನಡ ಬರದೆ ಇಷ್ಟರ ಮಟ್ಟಕ್ಕೆ, ಅದರಲ್ಲೂ ಕನ್ನಡ ಗೊತ್ತಿರೋರ ಮಧ್ಯೆ ಕಾಂಪೀಟ್ ಮಾಡಿ ಓಟಿಟಿ ಫಿನಾಲೆ ತಲುಪಿದಂತ ಕಂಟೆಸ್ಟೆಂಟ್. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹ್ಯಾಪಿ? ಅಂಡ್ ಆಕ್ಚುಲಿ ಇಸ್ ಸೆಕೆಂಡ್ ಎಲಿಮಿನೇಟೆಡ್ ಕಂಟೆಸ್ಟೆಂಟ್, ಫಸ್ಟ್ ಡೇ ಬರಲಿಲ್ಲ ಆಚೆ. ಹೌದು ಹೌದು ಹೌದು. ಸೊ ನಾನು ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು. ಕನ್ನಡ ಗೊತ್ತಿಲ್ಲದೆ ಅಲ್ಲೇ ಕಲಿತು 6ನೇ ವಾರವರೆಗೂ ಇದ್ದು ಫೈನಲ್ವರೆಗೂ ತಲುಪಿದ್ದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ, ಖುಷಿನೂ ಆಯಿತು. ಕರ್ನಾಟಕದಲ್ಲಿ ಅವರು ಸ್ವಲ್ಪ ಗೊತ್ತಿರಲಿಲ್ಲ ಪಾಪ್ಯುಲರ್, ಇವಾಗ ಮನೆ ಮನೆ ಮಾತಾಗಿದ್ದಾರೆ, ಅದೊಂದು ನನಗೆ ತುಂಬ ಸಂತೋಷ. ಯಾಕೆಂದರೆ ರೋಡೀಸ್ ಹೋದಾಗ ಮೋಸ್ಟ್ ಆಫ್ ದ ಟೈಮ್ ನಾರ್ದರ್ನ್ ಇಂಡಿಯಲ್ಲಿ ತುಂಬ ಪಾಪ್ಯುಲರ್ ಇತ್ತು ಅದು ಗೇಮು, ಅಲ್ಲಿ ಒಂದು ಸ್ವಲ್ಪ ಪರಿಚಯ ಆಯಿತು ಅವ್ರಿಗೆಲ್ಲರನ್ನು. ಕರ್ನಾಟಕದಲ್ಲಿ ಆಗಿರಲಿಲ್ಲ. ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮು, ಅವ್ರಿಗೆ ತುಂಬ ಪರಿಚಯ ಆಯಿತು, ತುಂಬ ಅನುಕೂಲನೂ ಆಯಿತು ಅನಿಸುತ್ತೆ ನನಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.